ಸರ್, ಇವತ್ತು ನಿಮ್ಮ ಜೈಲಿಗೆ ಭೇಟಿ ಕಾರಣ ಭದ್ರತೆ ಹೇಗಿದೆ ನೋಡೋಣ ಅಂತ ಹೇಳಿ ಬಂದಿದ್ದೆ. ನಾನೇನು ಆದೇಶ ಮಾಡಿದ್ದೆ, ಆದೇಶ ಎಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದಿದ್ದೆ. ಭದ್ರತೆ ನಾನು ಅನ್ಕೊಂಡ ಮಟ್ಟದಲ್ಲಿ ಅವರು ಮಾಡಿದಾರೆ. ಸರ್, ನಿಮ್ಮ ಮೇಲೆ ಒಂದು ಅಲಿಗೇಷನ್ ಇದೆ, ನಿಮಗೆ ಒಂದಿಷ್ಟು ದುಡ್ಡಿನ ಆಮಿಷ ಕೊಟ್ಟು ಇಲ್ಲಿ ಐಷಾರಾಮಿ ಸೌಲಭ್ಯ ಪಡೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿದಾರೆ ಅಂತ ಸರ್. ನೇರವಾಗಿ ನಿಮ್ಮ ಹೆಸರೇ ಸರ್, ನಿಮಗೆ ದುಡ್ಡಿನ ಆಮಿಷ ಒಡ್ಡಿದಾರೆ ಅಂತ ಸರ್. ಅದೆಲ್ಲವೂ ಸುಳ್ಳು. ನಾನು ಯಾವ ಆಮಿಷಕ್ಕೂ ಬಲಿಯಾಗಲ್ಲ, ಯಾವ ಬೆದರಿಕೆಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ಆಮಿಷ ಒಡ್ತಾನೆ ಅಂತಂದ್ರೆ ಅವನ ಮೇಲೆ ಕೊಡಿ ಸಾಕ್ಷಿ ಕೊಡಿ ಯಾರ್ಯಾರು ಅಂತ ಹೇಳಿ ನಾನು ಅವನ ಮೇಲೆ ಕೇಸ್ ಬುಕ್ ಮಾಡ್ತೀನಿ. ಇದೆಲ್ಲ ಫಾಲ್ಸ್ ಅಲಿಗೇಷನ್. ದಯವಿಟ್ಟು ನೀವು ನನಗೆ ಇಂಥ ವಿಚಾರಗಳನ್ನ ತಿಳಿಸೋದು ಖುಷಿ ಆಗುತ್ತೆ. ನೀವು ಹೇಳಿದ್ದು ಕೇಳಿದ್ದು ಆಕ್ಚುಲಿ ಮೊದಲಿಂದ ಕೇಳ್ಬಿಟ್ರಿ. ನೀವು ಆಕ್ಚುಲಿ ನಾನು ಪಾರದರ್ಶಕವಾಗಿದ್ದೀನಿ, ನನ್ನ ಮೇಲೆ ಒಂದು ಬ್ಲಾಕ್ ಡಾಟ್ ನನ್ನ ಮೇಲೆ ಏನಿಲ್ಲ. ಇದೆಲ್ಲ ಸುಳ್ಳು. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಕ್ಲಾರಿಫಿಕೇಷನ್, ನೀವು ಇಂಥದ್ದು ಅಲಿಗೇಷನ್ ಮಾಡಿದ ಕ್ಲಾರಿಫಿಕೇಷನ್ ಮಾಡಿ. ಸುಳ್ಳು ಸುಳ್ಳು ಯಾವುದೂ ಇಲ್ಲ. ನಾವು ಯಾವ ಯಾವ ಯಾರು ಯಾರ ಹತ್ರ ಕೂಡ ಮಾತಾಡಿಲ್ಲ, ಮಾಡೋದೂ ಇಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಸರ್, ನಮಗೆ ಇಲ್ಲಿವರೆಗೂ ಅಧಿಕೃತವಾಗಿ ಅಲ್ಲಿ ಯಾವ ರೀತಿ ಫೆಸಿಲಿಟಿ ಕೊಡಲಾಗಿದೆ ಅಂತ ಗೊತ್ತಿಲ್ಲ ಸರ್. ಅದನ್ನ ನೀವು ಬ್ರೀಫ್ ಮಾಡೋದಾದ್ರೆ ನೋಡಿ, ಅಲ್ಲಿ ಒಂದು ಯಾಕಂದ್ರೆ ಪರಪ್ಪನ ಅಗ್ರಹಾರ ವಿಚಾರದಲ್ಲಿ ಬಹಳ ಇದು ಆಗಿದೆ. ಈಗ ನೀವು ಹೇಳೋದಾದ್ರೆ ಈಗ ಅದು ಸಪರೇಟ್ ಆಗಿರುವಂತ ಸೆಲ್ಗಳಿದಾವೆ. ಆಕ್ಚುಲಿ ನಾವು ನೀವು ಮೊದಲನೇದ ನಿಮ್ಮ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನಿಮಗೆ. ನಿನ್ನೆ ಯಾವ್ದೋ ಒಂದು ಚಾನೆಲ್ ಅಲ್ಲಿ ತೋರಿಸ್ತಾ ಇದ್ರಿ ಕಾರಾಗ್ರಹ. ಅದನ್ನ ಏನು ಗೂಗಲ್ ಮ್ಯಾಪ್ ಇಂದ ಮೇಲ್ಗಡೆ ಜೂಮ್ ಮಾಡಿ ಅದೆಲ್ಲ ತೋರಿಸೋ, ಅದೆಲ್ಲ ತಪ್ಪು. ಆಕ್ಚುಲಿ ಅದು ಸೆಕ್ಯೂರಿಟಿಗೆ ತೊಂದರೆ ಆಗುತ್ತೆ. ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ತಪ್ಪದು ಡೋಣಲ್ಲಿ ತೆಗೆಸೋದು ಅಥವಾ ಇನ್ನೇನ ಮಾಡಿರೋದು. ಜೂಮ್ ಔಟ್ ಮಾಡಿ ಕಂಪ್ಲೀಟ್ ಆಗಿ ಜೈಲ್ ಇದು, ಈ ಭಾಗ ಹೀಗಿದೆ, ಈ ಭಾಗ ಹೀಗಿದೆ ಅಂತೆಲ್ಲ ತೋರಿಸಿದ್ರೆ ತಪ್ಪದು. ದಯವಿಟ್ಟು ಮಾಡ್ಕೋಬೇಡಿ. ನಮ್ಮನ್ನು ಕೇಳಿ, ನಾವು ಹೇಳ್ತೀವಿ. ನಾವು ನಿಮ್ಗೆ ಸುಳ್ಳು ಹೇಳಲ್ಲ. ಒಂದು, ನಾವು ನಿಮ್ಗೆ ಸುಳ್ಳು ಹೇಳಲ್ಲ, ಸತ್ಯನೇ ಹೇಳ್ತೀವಿ. ಅವ್ರು ಇಟ್ಟಿರೋ ಇಟ್ಟಿರೋ ಜಾಗ ಹೇಗಿದೆ ಅಂತಂದ್ರೆ ಅಲ್ಲಿ ಸೆಲ್ಗಳಿದಾವೆ. ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದೀವಿ. ನಾಲ್ಕೈದು ಜನ ಎಷ್ಟು ಟೆಸ್ಟರ್ ಬಂದಿದ್ದಾರೆ ಮೇಡಮ್ ಇವತ್ತು? ನಾಲ್ಕು ಜನ 15 ಸೆಲ್ಲಲ್ಲಿ 4 ಜನ ಬಂದಿಗಳು ಮಾತ್ರ ಇದ್ದಾರೆ. ಬೇರೆ 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 ಸೆಲ್ಲಲ್ಲಿ ಸಬ್ ಸೆಲ್ಲಲ್ಲಿ ಇವರನ್ನ ಅಷ್ಟು ಜನದಿಂದ ಬೇರೆ ಮಾಡಿ ಸಿಂಗಲ್ ಸೆಲ್ಲಲ್ಲಿ ಲಾಸ್ಟ್ ಸೆಲ್ಲಲ್ಲಿ ಇಟ್ಟಿದ್ದೀವಿ. ಅಷ್ಟು ಕಾರಿಡಾರು ಮತ್ತೆ ಅಷ್ಟು ಸೆಲ್ಗಳು ಮೂವ್ಮೆಂಟ್ ಎಲ್ಲವೂ ಕೂಡ 3 CCTV ಕ್ಯಾಮರಾ ಇದೆ. 3 CCTV ಕ್ಯಾಮರಾದಲ್ಲಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ. ಅದೆಲ್ಲವನ್ನೂ ಕೂಡ ನಾನು ಪ್ರತಿನಿತ್ಯದ CCTV ಫುಟೇಜ್ ಎಲ್ಲನೂ ಕೂಡ ಸೇವ್ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೂಡ ನಾನು ಕೊಟ್ಟಿದ್ದೀನಿ, ಅದಾಗ್ತಾ ಇದೆ. ಅದು ಜೊತೆಗೆ ಇಬ್ಬರು ನಮ್ಮ ಸ್ಟಾಫು 24/7 ಬಾಡಿ ಓನ್ ಕ್ಯಾಮ್ರಾ ಹಾಕೊಂಡು ಇರ್ತಾರೆ. ಯಾರೇ ಬಂದರೂ ಕೂಡ ಬಾಡಿ ಓನ್ ಕ್ಯಾಮ್ರಾ ಆನ್ ಆಗಿರುತ್ತೆ, ಮೂಮೆಂಟ್ ಎಲ್ಲರೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಸದ್ಯಕ್ಕೆ ಇದುವರೆಗೂ ಆಚೆ ಬಂದಿಲ್ಲ, ಬಂದಿಲ್ಲ. ನಂತರ ದಿನಗಳು ನೋಡಿಕೊಂಡು ಹೇಗಿದೆ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಅನಂತರ ಕನ್ಸಿಡರ್ ಮಾಡಿದೆ. ರೂಮಲ್ಲಿ ನೋಡಿ, ಒಂದು ಬಿಜಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಒಂದು ಒದಕೆ ಇದೆ ಅಷ್ಟೇ. ಇಲ್ಲ, ಒಂದು ಅದೊಂದು ನಿಮ್ಗೆ ಕ್ಲಾರಿಫೈ ಮಾಡಿದ್ವಿ. ಜಸ್ಟ್ ನನಗೆ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್, ಆಕ್ಚು ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ ಆಗಲ್ಲ ನನಗೆ, ಮೋಷನ್ ಮಾಡ್ಲಿಕ್ಕೆ ಆಗಲ್ಲ, ಹೆಲ್ತ್ ಇಶ್ಯೂ ಇದೆ ನನಗೆ. ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡಿದ್ವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದ್ರೆ ಕೊಡ್ತೀನಿ. ಏನೋ L3 L4 ಎಲ್ಲ ಏನೋ ಹೇಳಿದ್ರಲ್ಲ, ಆಕ್ಚುಲಿ L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದ್ರೆ ಆಸ್ ಪರ್ ರೂಲ್ಸ್ ಅಷ್ಟೇ, ಆಸ್ ಪರ್ ರೂಲ್ಸ್ ಏನಿದನ್ನ ಕೊಡ್ತೀವಿ. ಅದು ಒಂದು ನಿಮಿಷ ಕಂಟಿನ್ಯೂ. ಮೆಡಿಕಲ್ ವಿಚಾರ ಬಗ್ಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಏನಾದರೂ? ಬೇರೇನಿಲ್ಲ, ಅದ್ ಬಿಟ್ರೆ ಬೇರೇನಿಲ್ಲ. ನನ್ನ ಕೇಳಿದೆ ನಾನೀಗ, ಅದ್ ಬಿಟ್ರೆ ಬೇರೇನಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.